ಕೋಚಿಮಲ್ ಆಡಳಿತ ಮಂಡಳಿಯು ರೈತರಿಗೆ ಹಾಲಿನ ಮೇಲೆ 2 ರೂ ಕಡಿತ ಮಾಡಿರುವ ಬೆಲೆಯನ್ನು ಈ ಕೂಡಲೇ ಹೆಚ್ಚಿಸಬೇಕು ಎಂದು ಡಿಸಿಸಿ ಬ್ಯಾಂಕ್ನ ನಿರ್ದೇಶಕ ಎಂಸಿ ನೀಲಕಂಠೇಗೌಡ ತಿಳಿಸಿದ್ದಾರೆ. ಮುಳಬಾಗಿಲು ತಾಲೂಕಿನ ಅಂಜನಾಪುರದ ಹಾಲು ಉತ್ಪಾದಕರ ಸಹಕಾರ ಸಂಘದ ಮೂಲಕ 26 ರೈತರಿಗೆ ಹಸು ಸಾಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಈ ಹಿಂದೆ ಕೊರೋನಾ ಸಮಯದಲ್ಲಿ ಹಾಲಿನ ಬೆಲೆಯಲ್ಲಿ 2 ರೂ ಇಳಿಕೆ ಮಾಡಲಾಗಿತ್ತು. ಇದರಿಂದ ರೈತರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅದರಿಂದ ಕೋಚಿಮಲ್ ಆಡಳಿತ ಮಂಡಳಿ ಹಾಲು ಉತ್ಪಾದಕರಿಗೆ ಹಾಲಿನ ಬೆಲೆ ಏರಿಕೆ ಮಾಡಬೇಕೆಂದು ಒತ್ತಾಯ ಮಾಡಿದರು. ಅಂಜನಾಪುರದ ಹಾಲು ಉತ್ಪಾದಕರ ಸಹಕಾರ ಸಂಘದ ಮೂಲಕ ರೈತರಿಗೆ 3ನೇ ಬಾರಿಗೆ ಸಾಲ ವಿತರಣೆ ಮಾಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ನಮ್ಮ ಅಂಜನಾಪುರ ಗ್ರಾಮ, ಈ ಅಂಜನಾಪುರ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ಇವತ್ತು 26 ಹಸುಗಳನ್ನು ಇಲ್ಲಿ ಕೊಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಇದೇನು ಮೊದಲಲ್ಲ, ಈ ಹಿಂದೆ 2 ಸಲ ಕೊಟ್ಟಿದ್ವು. ಇದರ ಅಧ್ಯಕ್ಷರಾದಂಥ ನಮ್ಮ ಕೃಷ್ಣಾರೆಡ್ಡಿಯವರು ಭಾಳ ಅಚ್ಚುಕಟ್ಟಾಗಿ ಈ ಸಾಲಗಳನ್ನು ಏನು ಕೊಡಿಸಿದ್ರು ಅವೆಲ್ಲ ಕೂಡ ತೀರಿಸಿದ್ದಾರೆ. ಈಗ 3ನೇ ಸಲ ಬಂದಿದ್ದಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ನನ್ನೊಂದಿಗೆ ಈ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಕೃಷ್ಣಾರೆಡ್ಡಿಯವರೇ, ಅದೇ ರೀತಿಯಾಗಿ ನಮ್ಮ ಉತ್ನೂರು ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾದ ಗುಜನಹಳ್ಳಿ ಮಂಜುನಾಥ್ ಅವರೇ, ಯಮನತ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂಥ ನಾಗರಾಜ ರೆಡ್ಡಿಯವರೇ, ಆಗ್ರಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಉಮಾಶಂಕರ್ ಅವರು, ಇವರು ಕೂಡ ನನ್ನೊಂದಿಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ, ಬೈಪಲ್ಲಿ ಇಲ್ಲಿ ಏನು ಈ ರೈತರು ಇವತ್ತು ಹಸು ಸಾಲ ತಗೊಂಡಿದ್ದಾರೋ ಅವರೆಲ್ಲರಿಗೂ ಕೂಡ ಕೋಲಾರು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ನ ವತಿಯಿಂದ ಇವರೆಲ್ಲರಿಗೂ ಅಭಿನಂದನೆ ಮಾಡ್ತೀನಿ. ಯಾಕಂದರೆ ರೈತರಲ್ಲಿ ಭಾಳ ಉತ್ತಮವಾದಂಥ ರೈತರು ಇದ್ದಾರೆ. ಈಗ ಏನು ಸಾಲ ತಗೊಂಡಿದ್ದಾರೆ ಅವರ ಒಂದು ದಿವಸ ಕೂಡ ಏನು ಕಂತು ಕಟ್ಟಬೇಕಾದ್ರೆ ತಪ್ಪಿಸದೆ ಕಟ್ಕೊಂಡು ಇವತ್ತು 3ನೇ ಸಾಲ ತಗೊಳ್ತಾ ಇದ್ದಾರೆ. ನನಗೂ ಕೂಡ ಭಾಳ ಸಂತೋಷ ಆಗ್ತದೆ. ಇಂಥ ರೈತರು ಆಗಬೇಕು, ಇಂಥ ರೈತರಿಗೆ ಸಾಲ ಕೊಡಬೇಕು. ಅವರಿವಾಗ ನನಗೆ ಇಷ್ಟೊತ್ತು ಹೇಳ್ತಾ ಇದ್ರು ಏನಂತಂದರೆ, ಇವತ್ತೇನಾದರೂ ಈ ತರಕಾರಿ ಇವರೆಲ್ಲ ಬೆಳೆದವರೆಲ್ಲ ಭಾಳ ಅನ್ಯಾಯ ಆಗ್ತಿದ್ದಾರೆ. ಟಮಾಟ ಪುನಃ ಬಂದುಬಿಟ್ಟಿದೆ 50 ರೂಪಾಯಿ 60 ರೂಪಾಯಿಗೆ. ಈ ಒಂದೇ ಈ ಗೋಮಾತೆ ಒಂದೇ ಏನಾದರೂ ಹಳ್ಳಿಗಳಲ್ಲಿ ಜೀವನ ಮಾಡೋಕ್ಕೆ, ಕುಟುಂಬಗಳನ್ನು ಪೋಷಣೆ ಮಾಡೋದಕ್ಕೆ ಅದು ಮುನ್ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಈ ಗೋಮಾತೆ. ಇದನ್ನು ಚೆನ್ನಾಗಿ ನೋಡಿಕೊಂಡು ಈಗ ಕುಟುಂಬದ ಪೋಷಣೆ ಮಾಡ್ಕೊಂಡು ಬರ್ತಾ ಇರತಕ್ಕಂಥ ಈ ರೈತರು ಏನಿದ್ದಾರೋ ಅವರಿಗೆ ನಮ್ಮ DCC ಬ್ಯಾಂಕ್ನಿಂದ ಈ ಸೌಲಭ್ಯವನ್ನು ಕಲ್ಪಿಸ್ತಾ ಇದ್ದೀವಿ. ಇದೇ ರೀತಿಯಾಗಿ ಕೂಡ ನಾನು ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ನಾನು ಹೇಳ್ತಾ ಇದ್ದೀನಿ, ಡೈರಿ ಅಕೌಂಟ್ ನಮ್ಮ DCC ಬ್ಯಾಂಕಲ್ಲಿ ಮಾಡಿ ಹಸು ಸಾಲಕ್ಕೆ ಬಂದರೆ ನಾವು ಹಸು ಸಾಲ ಕೊಡೋದಕ್ಕೆ ಬದ್ಧರಾಗಿದ್ದೀವಿ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಬ್ಯಾಂಕ್ ರೈತರಿಗೆ ಹಸು ಸಾಲ ಕೊಡೋದಕ್ಕೆ ಬದ್ಧವಾಗಿದೆ. ಯಾಕಂತಂದರೆ ಮುಖ್ಯವಾಗಿ ಇದು 15 ದಿವಸಕ್ಕೊಂದು ಸಲ ಬಿಲ್ ಬರ್ತಾ ಇರುತ್ತೆ. ಆ ರೈತರಿಗೆ ಅಷ್ಟೋ ಇಷ್ಟೋ ಮನೆ ಕುಟುಂಬದ ಪೋಷಣೆಗೆ ಮನೆ ಕೈಗೆ ದುಡ್ಡು ಬರುತ್ತೆ.